ಸಿನಿಮಾ ಇಂಡಸ್ಟ್ರಿಗೆ ಹೆಂಗೆ ಕನೆಕ್ಟ್ ಆದ್ರಿ ಅಂತ? ಸಿನಿಮಾ ಇಂಡಸ್ಟ್ರಿ ಕನೆಕ್ಟ್ ಆಗಬೇಕಾದ್ರೆ ದರ್ಶನ್ಗೂ ನನಗೆ ಸರ್ಕಾರ ಇರ್ತಕ್ಕಂಥ ಸಂಬಂಧ, ದರ್ಶನ್ ಸರ್ಗೂ ನನಗೂ ಇರ್ತಕ್ಕಂಥ ಸಂಬಂಧ, ಸಿನಿಮಾ ಇಂಡಸ್ಟ್ರಿ ಕನೆಕ್ಟ್ ಆಯಿತು. ಈಗ ದರ್ಶನ್ ಸರ್ ಸುಮಾರು ಜನ ಹೇಳ್ತಾ ಇರ್ತಾರೆ ದರ್ಶನ್ ಸರ್ನ, ಅವ್ರ ಹಂಗೆ ಇವ್ರ ಹಿಂಗೆ ಅಂತ, ಹತ್ತರಿಂದ ನೋಡಿದ್ರೆ ಗೊತ್ತ ಅವ್ನ ಪ್ರೀತಿ ಎಷ್ಟಿದೆ ಅಂತ. ಸೊ ಹಾಗೆ ಚಿನ್ನ ಮಾಡು ನೀನು ಮಾಡ್ತೀಯ ಮಾಡು. ಇನ್ನೂ ಮೂರು ನಾಲ್ಕು ಮೂವಿಗಳು ನಾನು ಇನ್ನೂ ಕಾಲ್ಸಿಟ್ಟಿನೂ ಪೆಂಡಿಂಗ್ ಇದೆ, ರಾಜಕಾರಣಕ್ಕೆ ಬಂದಿದ್ದು ಹೊಸ ಪೆಂಡಿಂಗ್ ಇಟ್ಟಿದ್ದೀನಿ. ಸೊ ಹಾಗೆ ಯಾಕಂದರೆ ಸರ್ ನಮ್ಮ ನೋಡಿ, ನಮ್ಮದು ಕಟ್ಟಕಡೆ ಜಿಲ್ಲೆ ಕೋಲಾರ ಜಿಲ್ಲೆ, ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಬ್ಬರಿಲ್ಲ, ಒಂದು ಯಾವುದೋ ಸಿಂಗಿಂಗ್ ಬಂದರೆ ಒಬ್ಬರಿಲ್ಲ, ಯಾವುದೇ ಒಂದು ಬಿಗ್ ಬಾಸ್ ಬಂದರೆ ಒಬ್ಬರಿಲ್ಲ, ಯಾವುದೇ ಕಾಂಪಿಟೇಷನ್ ಇಲ್ಲ ನಮ್ಮಲ್ಲಿ. ಅದು ಏನಾಗಿದೆ ಅಂತಂದರೆ ಒಂಥರ ಏನೋ ಒಂಥರ ಪ್ರತಿಭೆ ಇದೆ, ಬೆಳಕಿಗೆ ಬರ್ತಿಲ್ಲ ಬೆಳಕಿಗೆ ಬರೋ ಪ್ರಯತ್ನ ಮಾಡಬೇಕು, ಸೀರಿಯಸ್ಲಿ ಮಾಡಬೇಕು. ನನಗೆ ಅದೇ ಆಸೆ ಇದೆ. ಇಲ್ಲ ವಂಡರ್ಫುಲ್. ಯಾಕಂದರೆ ಊಟಕ್ಕೊಂದು ಹೊತ್ತು ಊಟಕ್ಕೂ ಕಷ್ಟಪಟ್ಟು ಆಸೆಗಳನ್ನ ಈಡೇರಿಸ್ಕೋಬೇಕು ಅಂದಾಗ ಬೈಕ್ ಬೇಕು ಅಂದಾಗ ಬೈಕ್ ಶೋರೂಮಲ್ಲಿ ಕೆಲಸಕ್ಕೆ ಸೇರ್ಕೊಂಡು ಭಾಳ ಒದ್ದಾಡ್ಬಿಟ್ಟಿದ್ದೀರಿ. ನಿಮ್ಮ ಥರ ಯಾರೂ ಒದ್ದಾಡೋದು ಬೇಡ, ಜನಗಳ ಬಡವರು ಕೂಡ ಬದುಕಬೇಕು ನೀಟಾಗಿ, ಆ ಬಡವ್ರ ಮಕ್ಕಳು ಕೂಡ ಆಸೆ ಪಡಬೇಕು, ಆ ಆಸೆ ಈಡೇರಿಸ್ಕೊಳ್ಳೋಕ್ಕೆ ಎಲ್ಲ ರೀತಿ ಅನುಕೂಲ ಮಾಡಬೇಕು ಅಂತ ಹೋಗ್ತಾ ಇದ್ದೀರಿ. ನಾನು ಹೇಳಿದ್ನಲ್ಲ, ಇದುವರೆಗೂ ರಾಜಕಾರಣಕ್ಕೆ ಫಟಾಫಟ್ ಪ್ರಶ್ನೆ ಕೇಳಿ ಉತ್ತರ ತಗೊಂಡು ಸುಮ್ಮನೆ ಎದ್ದು ಹೋಗ್ತಿದ್ದೆ, ಧನ್ಯವಾದ ಹೇಳ್ಬಿಟ್ಟು. ಇವತ್ತು ಯಾಕೋ ಸಮೃದ್ಧಿ ಮಂಜುನಾಥ್ ಅವರು ಹಿಂದಿನ ಸ್ಟೋರಿ ಕೇಳ್ತಾ ಇದ್ದರೆ ಎದ್ದು ಹೋಗೋಕ್ಕೆ ಮನಸ್ಸಾಗ್ತಿಲ್ಲ. ಬಟ್ ನಾನಾಗಲೇ ಹೇಳಿದೆ, ಭಾಳ ಕಷ್ಟಪಟ್ಟು ಮೇಲುಗಡೆ ಬಂದಿದ್ದೀರಿ, ಜೀವನ ಮಾಡ್ತಾ ಇದ್ದೀರಿ, ಎಲ್ಲದಕ್ಕೂ ಕೂಡ ಎದೆ ಕೊಟ್ಟಿದ್ದೀರಿ, ಯಾವುದಕ್ಕೂ ಎಂಜರ್ಕೆ ಆಗಲ್ಲ. ಸಮೃದ್ಧಿ ಮಂಜುನಾಥ್ ಅವ್ರ ಶಕ್ತಿ ಅಂದರೆ ನಿಮ್ಮ ಧೈರ್ಯ, ತಗೊಳ್ತಾರ ಲೈಫಲ್ಲಿ ರಿಸ್ಕ್ ಅಂತ ಗೊತ್ತು, ರಿಸ್ಕ್ ತಗೊಂಡಾಗಲೇ ಏನಾರು ಆಗಲಿಕ್ಕೆ ಸಾಧ್ಯ. ಇವತ್ತು ನೀವು ಏನೇ ಆಗಿದ್ದೀರಿ ಅಂತಂದ್ರೂ ಕಾರಣ ಒಂದು ಲೈನ್ ಹೇಳೋದಾದ್ರೆ ಯಾರು ಅಂತ, ನಿಮ್ಮ ಇವತ್ತಿನ ಪರಿಶ್ರಮಕ್ಕೆ ಕಾರಣ ತಂದೆ ತಾಯಿ ಬಿಟ್ಟು ಇನ್ನೊಬ್ರು ಯಾರು? ಬಹುಶಃ ಅನ್ನಕ್ಕಿಂತ ನಾನು ಹೆಣ್ತಿನ ಕಾರಣ, ಅದು ಸೀರಿಯಸ್ಲಿ ನೆನ್ತೀನಿ ಕಾರಣ. ಓಕೆ, ಅವ್ರಿಗೆ ಗೊತ್ತಿತ್ತು ಸರ್, ನನ್ಗೆ ಗೊತ್ತಿತ್ತು. ಐ ಟೆಲ್ ಯು ಒನ್ ಸ್ಮಾಲ್ ಸ್ಟೋರಿ ಸರ್, ಗೊತ್ತಿತ್ತು ಪ್ಲೀಸ್. ಒಂದು ಸ್ವಿಮ್ಮಿಂಗ್ ಪೂಲ್ ಕಾಂಪಿಟೇಷನ್ ನಡೀತಾ ಇದೆ. ಏನು ಕಾಂಪಿಟೇಷನ್ ನಡೀತದೆ ಸ್ವಿಮ್ಮಿಂಗ್ ಪೂಲ್ ಇಲ್ಲ ಅಂತಂದರೆ, ಕಂಪಾರ್ಟ್ಮೆಂಟ್ ಹಾಕಿದ್ದಾರೆ, ಸ್ವಿಮ್ಮಿಂಗ್ ಪೂಲ್ ಕಂಪಾರ್ಟ್ಮೆಂಟ್ ಹಾಕಿದ್ದಾರೆ. ಆ ಕಂಪಾರ್ಟ್ಮೆಂಟ್ ಹಾಕಿದ್ದಾಗ ಅನೌನ್ಸ್ಮೆಂಟ್ ಆಗುತ್ತೆ, ಏನು ಈ ಸ್ವಿಮ್ಮಿಂಗಲ್ಲಿ ಯಾರು ಗೆಲ್ತಾರೆ, ಯಾರು ದಡ ಸೇರ್ತಾರೆ, ಅವ್ರಿಗೊಂದು ಅಕ್ಷಯ ಪಾತ್ರ ಕೊಡ್ತೀವಿ ಅಂತ ಒಂದು ಸ್ವಿಮ್ಮಿಂಗ್ ಪೂಲ್ ಕಾಂಪಿಟೇಷನ್. ಓಕೆ, ಕಾಂಪಿಟೇಷನ್ ಎಲ್ಲರೂ ಬಂದು ಸೇರ್ತಾರೆ ಸರ್, ಕಾಂಪಿಟೇಷನ್ ನೋಡ್ತಾಯಿರ್ತಾರೆ ಅದಲ್ವಾ, ಇನ್ನೇ ಎಲ್ಲರೂ ಬಿಚ್ತಾರೆ ಒಳಗಡೆ ಹೋಗ್ಬೇಕು ಕಾಂಪಿಟೇಷನ್ಗೆ ಅಂತ ಒಂದು ಅನೌನ್ಸ್ಮೆಂಟ್ ಬರುತ್ತೆ. ಏನಂತ ಪ್ರತಿ ಸ್ವಿಮ್ಮಿಂಗ್ ಪೂಲ್ ಕಂಪಾರ್ಟ್ಮೆಂಟ್ ಒಂದು ಮಸ್ಲೆ ಬಿಟ್ಟಿದ್ದೀವಿ ಅಂತ ಹೇಳ್ತಾರೆ. ಓಕೆ ಓಕೆ, ಪ್ರತಿ ಸ್ವಿಮ್ಮಿಂಗ್ ಪೂಲ್ ಕಂಪಾರ್ಟ್ಮೆಂಟ್ ಒಂದು ಮಸ್ಲೆ ಬಿಟ್ಟಿದ್ದೆ, ಎಲ್ಲರೂ ಬ್ಯಾಕ್ ಬರ್ತಾರೆ ಅದಲ್ಲ, ಒಬ್ಬ ಹುಡುಗ ಬೀಳ್ತಾನೆ. ಸೊ ಅವನು ಬಿದ್ದು ಎದ್ದ ತಕ್ಷಣ ಅವನು ಹೇಳ್ತಾನೆ, ಯಾರು ನನ್ನ ತಳ್ಳಿದ್ದು ಅಂತ ಹೇಳ್ತಾನೆ. ಬಟ್ ಅವನು ಬಿದ್ದಿಲ್ಲ, ಯಾರೋ ಒಬ್ರು ತಳ್ಳಿದ್ದಾರೆ. ಓಕೆ, ಅವನ್ನ ಅವನು ಬದುಕೋಬೇಕಂತ ಅವನು ಅಕ್ಷಯ ಪಾತ್ರ ಮುಟ್ಟಿದ್ದಾನೆ. ಬಹುಶಃ ನನ್ನ ಜೀವನ ಕೂಡ ಅಷ್ಟೇ, ನನ್ನ ತಳ್ಳಿದ್ದು ನಾನು ಹೆಣ್ತೀನಿ, ಯಾಕೆ ಅಂದರೆ ಇವ್ನು ಗೆದ್ದೇ ಗೆಲ್ತಾನೆ ಅವ್ರಿಗೆ ಗೊತ್ತಿತ್ತು. ಓಕೆ, ಅದಲ್ವಾ, ಆ ಮಸ್ಲೇ ಇದೆಯಲ್ಲ ಸರ್, ಸಿಕ್ಕರೆ ತಿಂದಾಕುತ್ತೆ ನನ್ನ ಬಡತನ. ಅವತ್ತಿನ ಬಡತನ ಹೇಗಿತ್ತು ಅನ್ನೋದ್ರ ಮಸ್ಲೆಗಿಂತ ಡೇಂಜರ್ ಆಗಿತ್ತು. ಅದನ್ನು ದಾಟು ಬಂದೆ, ಅವಳು ಗೊತ್ತಿತ್ತು ನನ್ನ ಗಂಡ ಗೆದ್ದೇ ಗೆಲ್ತಾನೆ ಅಂತ ಗೊತ್ತಿತ್ತು. ಯಾಕೆಂದ್ರೆ ಏನೂ ಇಲ್ಲದೆ ನನ್ನ ಕೈ ಹಿಡಿದಳು, ಅಗರ್ಭ ಶ್ರೀಮಂತ ಆಗಿದ್ದವಳು ನನ್ನ ಕೈ ಹಿಡಿದಳು, ಅದಲ್ವಾ, ಅಗರ್ಭ ಶ್ರೀಮಂತ ಅವರು, ಬಟ್ ನನ್ನ ಕೈ ಹಿಡಿದಳು. ಬಟ್ ಗೊತ್ತಿತ್ತು, ಒಂದಲ್ಲ ಒಂದು ದಿವಸ ಇವನು ಗೆದ್ದೇ ಗೆಲ್ತಾನೆ ಅಂತ ಗೊತ್ತಿತ್ತು. ಇವತ್ತು ಆ ಗೆಲ್ಲು ತೋರಿಸ್ಕೊಟ್ಟಿದ್ದೀನಿ. ಇವತ್ತು ನನ್ನ ಹೆಂಡತಿ ಪ್ರತಿ ದಿವಸ ಅದು ಹೇಳೋದು, ಹಿಂದೆ ಇಡಬೇಡ, ಹಿಂದೆ ಇಡಬೇಡ, ಹಾಡೋರ ಬಗ್ಗೆ ತುತ್ತಾಕ್ಬೇಡ, ಹಿಂದೆ ಇಡಬೇಡ, ನಮ್ಮ ಕಷ್ಟ ನಮಗೆ ಗೊತ್ತು. ಪ್ರತಿ ಸಾರಿ ನಮ್ಮ ಮಕ್ಕಳಿಗೆ ಅದೇ ಹೇಳ್ಕೊಡ್ತಾ ಇರ್ತೀವಿ, ನಾವು ಬೆಳೆದು ಬಂದು ದಾರಿನೇ ಹೇಳ್ಕೊಡ್ತಾ ಇರ್ತೀವಿ. ಯಾಕೆಂತಂದರೆ ಈ ಪ್ರಪಂಚ ಅನ್ನೋದು ಒಂದು ಸ್ವಿಮ್ಮಿಂಗ್ ಪೂಲ್ ಸರ್, ಪ್ರಪಂಚ ಅನ್ನೋ ಒಂದು ಸ್ವಿಮ್ಮಿಂಗ್ ಪೂಲು. ಎಷ್ಟೋ ಜನಕ್ಕೆ ಇವತ್ತಿನ ಒತ್ತು ನಡೆದ ಸಾಕು, ಇವತ್ತು ಜೀವನ ನಡೆದ ಸಾಕು ಅಂತ ಕಾಯ್ತಿರ್ತಕ್ಕಂಥ 90% ಜನ ಇದ್ದಾರೆ, ಅದಲ್ವಾ. ಸೊ ಇವತ್ತಿನ ಯಾವ ರೀತಿ ಬಡತನ ಕಾಯ್ತಿದೆ ಅಂತಾರೆ, ಸಿಕ್ಕರೆ ಸಾಕು ಒಂದು ಮಸಲೆ ಥರ ಕಾಯ್ತಾ ಇದೆ. ಇದನ್ನು ಗೆದ್ದು ಬರಬೇಕು, ಪ್ರತಿಯೊಬ್ಬರೂ ಇದನ್ನು ಗೆದ್ದು ಬರಬೇಕು. ಇದು ಗೆದ್ದು ಬಂದಾಗ ಅಕ್ಷಯ ಪಾತ್ರ ಸಿಗೋದು, ಇನ್ನೂ ಅಕ್ಷಯ ಪಾತ್ರ ಏ ಕೇಳಿದ್ದೆಲ್ಲ ಸಿಗ್ತದೆ. ಸೊ ನಮ್ಗೆ ಗೆದ್ದಾಗೆ ಸರ್ ಸಮೃದ್ಧಿ ಮಂಜು ನಮ್ಮನು, ನನ್ನ ಕ್ಲಾಸ್ಮೇಟು, ಏ ನಾನು ಇಬ್ಬರು ಕ್ರಿಕೆಟ್ ಆಡಿದವರು, ನಾವು ಏನು ಇಲ್ದಾಗ ಕ್ಯಾರೇನಲ್ಲ, ನಂದೊಬ್ಬಂದೇ ಅಲ್ಲ,